ರಾಜಕೀಯವೂ ಸಹ ಆಧ್ಯಾತ್ಮಿಕ ಸಮ್ಮೇಳನ ಎಂದೊಂದನ್ನು ನಡೆಸಲಿಲ್ಲ. ನೀನು ಇದನ್ನು ಸಹ ತಿಳಿದುಕೊಳ್ಳಬೇಕು. ವಿವರಣೆ: ಎಲ್ಲ ಜೀವರಾಶಿಗಳ ಒಳಿತಿಗಾಗಿ ಮನುಜರ ಬದುಕಿನಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸಲು ಲೋಕದ ಒಳಿತಿಗಾಗಿ ಅಮ್ಮ ಹಲವಾರು ಆಧ್ಯಾತ್ಮಿಕ ಸಮ್ಮೇಳನಗಳನ್ನು ನಡೆಸಿದರು. ಇದುವರೆಗೂ ಭಾರತದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ದೊರೆತ ನಂತರ ರಾಜಕೀಯ ಪಕ್ಷಗಳು ಅವರ ಪಕ್ಷದ ಪ್ರಚಾರಕ್ಕಾಗಿ ಮತ್ತು ಅವರ ಪಕ್ಷದ ಬೆಳವಣಿಗೆಗಾಗಿ ಸಮ್ಮೇಳನಗಳನ್ನು ನಡೆಸಿದರು. ಆದರೆ ಪ್ರಪಂಚದ ಒಳಿತಿಗಾಗಿ ಆಧ್ಯಾತ್ಮಿಕ ಎನ್ನುವ ಬೀಜವು ಎಲ್ಲರಿಗೂ ಭೇದ ಭಾವಗಳಿಲ್ಲದೆ ದೊರೆಯಲೆಂದು ಬೃಹತ್ ಗಾತ್ರದಲ್ಲಿ ಸಮ್ಮೇಳನವಾಗಿ ಕಳಸ ದೀಪ ಯಾಗ ಪೂಜೆಯನ್ನು ನಡೆಸಿದ ಹಿರಿಮೆಯು ನಮ್ಮ ಮೇಲ್ಮರವತ್ತೂರ್ ಅಮ್ಮನಿಗೆ ಮಾತ್ರವೇ ಸೇರುತ್ತದೆ. ಓಂ ಶಕ್ತಿ.